नमस्कार ಸ್ನೇಹಿತರೇ गृहिणी ಚಾನೆಲ್ ಗೆ ಸುಸ್ವಾಗತ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆಯಲ್ವ ಅದನ್ನು ಪ್ರೆಸ್ ಮಾಡಿ ಆಗ ಬೆಲ್ ಐಕಾನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ಆಗ ಆಲ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಇದೆಯಲ್ವ ಅದನ್ನು ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಗೆ ಇನ್ನೂ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಆಗ ನಾನು ಅದೇ ರೀತಿ ವಿಡಿಯೋಗಳನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಬ್ಲೌಸಿನ ಅಳತೆ ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಬ್ಲೌಸಿನ ಅಳತೆನ ತೆಗೆದುಕೊಂಡಾದ ತಕ್ಷಣ ಯಾವ ರೀತಿ ಎಕ್ಸ್ಟ್ರಾ ಮಾರ್ಜಿನ್ಗಳನ್ನು ಸೇರಿಸ್ಕೊಳ್ಬೇಕು ಅಂತಲೂ ನೋಡಿದ್ದೆ ಇವೆರಡೂ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೆ ಇನ್ನೊಮ್ಮೆ ಬೇಕಾದರೆ ನೋಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಆ ಅಳತೆಯಿಂದ ಹೇಗೆ ಬ್ಲೌಸನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಅಂತ ಹೇಳ್ತೀನಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡ್ತಾರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಕೂಡ ಒಂದು ಮೂರಿಂದ ನಾಲ್ಕು ರೀತಿ ವಿಧಾನದಲ್ಲಿ ಮಾರ್ಕ್ ಮಾಡ್ತೀನಿ ಇವತ್ತು ನಿಮಗೆ ಸುಲಭವಾಗಿ ಯಾವ ರೀತಿ ಮಾರ್ಕ್ ಮಾಡ್ಬೋದು ಅನ್ನೋದನ್ನು ಒಂದು ವಿಧಾನನ ತೋರಿಸ್ಕೊಡ್ತೀನಿ ಇಲ್ಲಿ ಎದೆ ಸುತ್ತಳತೆ ಎಷ್ಟಿದೆ ಅಷ್ಟನ್ನು ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಇದು ಮಡಚಲಿಕ್ಕೆ ಯಾವ ರೀ ಅಳತೆ ಮಾಡುವಾಗ ಮಡಚಬೇಕಲ್ವ ಅದರ ಸಲುವಾಗಿ ಎದೆ ಸುತ್ತಳತೆ ಹತ್ತುವರೆ ಇಂಚು ಬಂದಿದೆ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ಮಾಡಿಕೊಂಡಾಗ ನೋಡಿ ಇಲ್ಲಿ ಹತ್ತೂವರೆ ಇಂಚ್ ಇದೆಯಲ್ವ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತೀನಿ ಸ್ಟ್ರೇಟಾಗಿ ಹತ್ತೂವರೆ ಇಂಚಿಗೆ ಒಂದು ಮಡಿಕೆನ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಸ್ಟ್ರೇಟ್ ಆಗಿ ಯಾವುದೇ ರೀತಿ ಸುಕ್ಕುಗಳು ಬರದೇ ಇರೋ ರೀತಿನಲ್ಲಿ ಮಡ್ಚ್ಕೊಳ್ಳಿ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಇರೋವಲ್ಲೇ ಮಡ್ಚಿದ್ದೀನಿ ನಿಮಗೆ ಏನಾದರೂ ಎರಡು ಪದರ ಆಗಿದೆಯಲ್ಲ ಇದು ಜಾರತ್ತೆ ಅಂತ ಅನ್ನಿಸಿದ್ರೆ ಒಂದು ಎರಡರಿಂದ ಮೂರು ಟಾಚಿನ ಈ ರೀತಿ ಹಾಕ್ಕೋಬಿಡಿ ಈಗ ಬಟ್ಟೆ ಅಂದ್ರೆ ಎರಡೂ ಪದರ ಜಾರಲ್ಲ ಮೊದಲಿಗೆ ಪೂರ್ತಿ ಉದ್ದನ ಅಳತೆ ಮಾಡೋಣ ಈಗ ಪೂರ್ತಿ ಉದ್ದ ಹದಿನೈದು ಸ ಇಂಚು ಬಂದಿದೆ ಇಲ್ಲಿ ಹದಿನೈದು ಇಂಚಿಗೆ ಕರೆಕ್ಟಾಗಿ ಈ ಕಡೆ ತುದಿ ಇದೆಯಲ್ವಾ ಇಲ್ಲಿಂದ ಹದಿನೈದು ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾವು ಹೊಲಿಲಿಕ್ಕೆ ಮಾರ್ಜಿನನ್ನೆಲ್ಲ ಅಳತೆ ಮಾಡಾಗಿದೆ ಅಂದರೆ ಅಲ್ಲೇ ಲೆಕ್ಕ ಮಾಡಿಬಿಟ್ಟಿದ್ದೀನಿ ನಾನು ಕ್ರಾಸ್ ಎಲ್ಲ ಇದ್ದರೆ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳಿ ನನ್ನ ಬಟ್ಟೆ ಇಲ್ಲಿ ಸ್ಟ್ರೇಟ್ ಇದೆ ಪುನಃ ಹದಿನೈದು ಇಂಚಿಗೆ ಇನ್ನೊಂದು ಇಲ್ಲಿ ಗೆರೆಯನ್ನು ಅಂದರೆ ಸಾರಿ ಮಾರ್ಕನ್ನು ಮಾಡ್ತಾಯಿದ್ದೀನಿ ಇವೆರಡು ಮಾರ್ಕಿಗೂ ಸ್ಟ್ರೇಟ್ ಅದಗಿ ಒಂದು ಗೆರೆಯನ್ನು ಎಳ್ಕೊಳ್ತೀನಿ ಈಗ ಶೋಲ್ಡ್ರನ್ನ ಅಳತೆ ತೆಗೆದುಕೊಂಡಿದ್ವಲ್ವಾ ಶೋಲ್ಡ್ರ್ ಅಳತೆ ನಾಲ್ಕು ಮುಕ್ಕಾಲು ಇಂಚ್ ಬಂದಿದೆ ಇಲ್ಲಿ ಮಡ್ಚಿರೋ ಕಡೆ ಭಾಗದಿಂದ ನಾಲ್ಕು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತೀನಿ ಬಗಲಿನ ಉದ್ದನ್ನು ತೆಗೆದುಕೊಳ್ಳೋಣ ಕರೆಕ್ಟಾಗಿ ಶೋಲ್ಡ್ರ್ ಮಾರ್ಕ್ ಮಾಡ್ದಲ್ಲಿ ಇಟ್ಕೊಳ್ಳಿ ಶೋಲ್ಡ್ರನ ಅಳತೆ ಇದೆಯಲ್ವ ಅದಕ್ಕಿಂತ ಒಂದು ಅರ್ಧ ಇಂಚ್ ಆಗೋವಷ್ಟು ಹೆಚ್ಚಿಗೆ ತೆಗೆದುಕೊಳ್ಬೇಕಾಗತ್ತೆ ಈಗ ಶೋಲ್ಡ್ರಿನ ಅಳತೆ ನಾಲ್ಕು ಮುಕ್ಕಾಲು ಇಂಚಿದೆ ನಾಲ್ಕು ಮುಕ್ಕಾಲು ಇಂಚಿಗೆ ಅರ್ಧ ಇಂಚು ಹೆಚ್ಚಿಗೆ ಸೇರಿಸಿದಾಗ ಐದು ಕಾಲು ಇಂಚು ಆಗತ್ತೆ ಅಷ್ಟಕ್ಕೆ ಅಂದರೆ ಇಲ್ಲಿಂದ ಇಲ್ಲಿಗೆ ಐದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಈಗ ನಿಮ್ಗೆ ಈ ಮಾರ್ಕು ಸ್ಟ್ರೇಟ್ ಇದೆಯೋ ಕ್ರಾಸ್ ಇದೆಯೋ ಅಂದರೆ ಪ್ರ್ಯಾಕ್ಟೀಸ್ ಆದಲ್ಲಿ ಕರೆಕ್ಟಾಗಿ ಹೀಗೆ ಸ್ಟ್ರೇಟಾಗೇ ಟೇಪ್ ಇಟ್ಕೊಳ್ಬೋದು ಬಿಗ್ನರ್ಸಿಗೆ ಸ್ಟ್ರೇಟ್ ಇಟ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ ಹಾಗಾಗಿ ಇಲ್ಲಿಂದ ಇಲ್ಲಿ ನಾಲ್ಕು ಮುಕ್ಕಾಲು ಇಂಚು ಶೋಲ್ಡ್ರ್ ಅಳತೆ ಮಾಡಿದ್ವಲ್ವ ಅದೇ ರೀತಿ ಇಲ್ಲಿಂದ ನಾಲ್ಕು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹೀಗೆ ಮಾಡ್ಕೊಳ್ಬೇಕು ಅದೇ ರೀತಿ ಈಗ ಇಲ್ಲಿಂದ ಇಲ್ಲಿಗೆ ಐದು ಕಾಲು ಅಳತೆ ಇತ್ತಲ್ವ ಅದೇ ರೀತಿ ಇಲ್ಲಿಂದ ಒಂದು ಐದು ಕಾಲು ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಸ್ಟ್ರೇಟ್ ಅದು ಗೆರೆಯನ್ನು ಎಳೆದು ಒಂದು ಬಾಕ್ಸನ್ನು ಮಾಡ್ಕೊಳ್ಬೇಕಾಗತ್ತೆ ಬಗಲಿ ಶೇಪನ್ನು ಕೊಡೋದ್ರ ಸಲುವಾಗಿ ಈಗ ಸ್ಕೇಲನ್ನು ತೆಗೆದುಕೊಂಡು ಬಿಟ್ಟು ಈಗ ಏನು ಮಾರ್ಕ್ಸ್ ಬಂದಿದೆಯಲ್ವೋ ಇದಕ್ಕೆಲ್ಲ ಒಂದು ಎಲ್ಲ ರೀತಿ ಶೇಪ್ನಲ್ಲಿ ಗೆರೆಯನ್ನು ಎಳ್ಕೊಳ್ಳಿ ಇದು ಹಿಂಭಾಗದ ಅಳತೆನ ನಾನು ಮೊದಲಿಗೆ ತೆಗೆದುಕೊಳ್ತಾ ಇದ್ದೀನಿ ಹಿಂಭಾಗದ ಅಳತೆ ತೆಗೆದುಕೊಳ್ಳುವಾಗ ಮೇಲೆ ಬಗಲ್ ಶೇಪು ಬಗಲಿಗೆ ಒಂದೂವರೆ ಇಂಚ್ ಆಗುವಷ್ಟು ಈ ಮೂಲೆಯಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕಾಗತ್ತೆ ಈಗ ಮೂರು ಇಂಚ್ ಇದೊಂದು ಕಾಮನ್ ಅಳತೆ ಆಗಿದೆ ಈ ಕಡೆ ತುದಿಯಿಂದ ಮೂರು ಇಂಚ್ಗೆ ನಾನು ಮಾರ್ಕನ್ನು ಮಾಡ್ತಾ ಇದ್ದೀನಿ ಈ ಮೂರು ಇಂಚ್ ಅನ್ನೋದೊಂದು ಕಾಮನ್ನಾದ ಅಳತೆ ಆಗಿದೆ ಈಗ ಇಲ್ಲಿಂದ ಇಲ್ಲಿವರೆಗೆ ಬಗಲು ಉದ್ದ ಇದೆಯಲ್ವ ಇದ್ರ ಅರ್ಧದಷ್ಟಕ್ಕೆ ಒಂದು ಮಾರ್ಕನ್ನು ಮಾಡಿಕೊಳ್ಬೇಕಾಗತ್ತೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ರೆ ಅಂದರೆ ಇಲ್ಲಿಂದ ಈಗೆರೆಗೆ ನೀವು ಫೋಲ್ಡ್ ಮಾಡಿಬಿಟ್ರೆ ಅರ್ಧ ಬರುತ್ತೆ ಇಲ್ಲೊಂದು ಮಾರ್ಕನ್ನು ಮಾಡ್ತೀನಿ ಈಗ ಇಲ್ಲೊಂದು ಮಾರ್ಕು ಇಲ್ಲೊಂದು ಮಾರ್ಕು ಇಲ್ಲೊಂದು ಮಾರ್ಕ್ ಸಿಕ್ಕಿದೆಯಲ್ವ ಇದನ್ನು ಕರು ರೀತಿ ಶೇಪ್ನಲ್ಲಿ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ಬಗಲಿನ ಶೇಪ್ ಆಗಿದೆ ಫಸ್ಟ್ ಡಾಟ್ ಡಾಟ್ ಮಾಡಿಕೊಂಡು ಈ ರೀತಿ ಡಾರ್ಕ್ ಆಗಿ ಲೈನ್ ಎಳಿತೀನಿ ಕೆಳಗಡೆ ಸುತ್ತಳತೆನ ಅಳತೆ ಮಾಡಿಕೊಳ್ಳೋಣ ಈಗ ಕೆಳಗಡೆ ಸುತ್ತಳತೆನ ಅಳತೆ ಮಾಡೋಣ ಕೆಳಗಡೆ ಸುತ್ತಳತೆ ಒಂಬತ್ತೂವರೆ ಇಂಚ್ ಬಂದಿದೆ ಈಗ ಒಂಬತ್ತೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ ಇನ್ನು ಹಿಂಬದಿ ಭಾಗಕ್ಕೆ ಅರ್ಧ ಇಂಚಿಂದು ಟಕ್ಸ್ ಕೊಡಬೇಕಾಗತ್ತೆ ಅರ್ಧ ಇಂಚ್ ಮಡಿಸಿದಾಗ ಒಂದು ಇಂಚ್ ಆಗುತ್ತೆ ಅಂದರೆ ಈ ರೀತಿ ಅರ್ಧ ಇಂಚ್ ಆಗಲಾಗೋಷ್ಟು ಹೀಗೆ ಮಡಿಸ್ಬೇಕಾಗತ್ತೆ ಅಲ್ಲಿ ಒಂದು ಇಂಚು ಮತ್ತೆ ಎಕ್ಸ್ಟ್ರಾ ಬೇಕಾಗುತ್ತೆ ಟಕ್ಸ್ ಸಲುವಾಗಿ ಏನಿಲ್ಲ ಒಂಬತ್ತೂವರೆ ಇಂಚಿಂದ ಮತ್ತೆ ಇನ್ನು ಒಂದು ಇಂಚಿಗೆ ಹೀಗೆ ಮಾರ್ಕನ್ನು ಮಾಡ್ತೀನಿ ಇಲ್ಲಿ ಎದೆ ಸುತ್ತಳತೆ ಇದೆಯಲ್ವ ನಾನಿಲ್ಲಿ ಮಾರ್ಕ್ ಮಾಡೋವಾಗ ಎದೆ ಸುತ್ತಳತೆ ಅಳತೆನ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ಇಲ್ಲಿ ಮಡಚುವಾಗ್ಲೇ ಎದೆ ಸುತ್ತಳತೆ ಎಷ್ಟಿದೆಯೋ ಅಷ್ಟಕ್ಕೇನೆ ಮಡ್ಚಿಕೊಂಡಿದ್ದೆ ಹಾಗಾಗಿ ಈ ತುದಿಯಿಂದ ಈಗೇನು ಟಕ್ಸಿಗೆ ಅಂತ ಮಾರ್ಕ್ ಮಾಡಿ ಒಂದು ಇಂಚ್ ಎಕ್ಸ್ಟ್ರಾ ಇದೆಯಲ್ವ ಅಲ್ಲಿವರೆಗೆ ಒಂದು ಗೆರೆಯನ್ನು ಎಳ್ಕೊಳ್ಬೇಕು ನೀವು ಟೇಪನ್ನು ಉಪಯೋಗಿಸಿ ಅಥವಾ ಬಿಗ್ನರ್ಸ್ ಇದ್ದಾಗ ಟೇಪರ್ ಕರೆಕ್ಟ್ ಆಗಲ್ಲ ಅಂದರೆ ಉದ್ದ ಸ್ಕೇಲನ್ನು ಕೂಡ ಉಪಯೋಗಿಸ್ಕೊಳ್ಬೋದಾಗಿದೆ ಈಗ ನಾನೀಗಿಲ್ಲಿ ಒಂದು ಇಂಚು ಅಂತ ಎಕ್ಸ್ಟ್ರಾ ತೆಗೆದುಕೊಂಡುಕೊಂಡಿರೋದು ಇಲ್ಲಿ ಟಕ್ಸ್ ಹೊಲಿಯೋದಲ್ಲ ಫಸ್ಟ್ ಕಟ್ ಮಾಡೋವಾಗ ಇದು ಮಾರ್ಕ್ ತೆಗೆದುಕೊಳ್ಳೋದು ನಾನು ಕಟ್ ಮಾಡಾದ್ಮೇಲೆ ಟಕ್ಸಿನ ಮಾರ್ಕನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಇಲ್ಲಿ ಕೊರಳಿನ ಅಗಲ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಎರಡು ಕಾಲು ಇಂಚಿಗೆ ಕೊರಳಿನ ಅಗಲ ಮಾರ್ಕ್ ಮಾಡ್ತಾ ಇದ್ದೀನಿ ಇದರ ಅಳತೆನ ನಾನು ಅಳತೆ ಬ್ಲೌಸ್ನಲ್ಲಿ ನಲ್ಲಿ ತೆಗೆದುಕೊಂಡಿಲ್ಲ ಈ ಎರಡು ಕಾಲ್ ಇಂಚ್ ಎನ್ನೋದು ಇದೊಂದು ಕಾಮನ್ ಆದ ಒಂದು ಅಳತೆ ಆಗಿದೆ ಹಿಂಭಾಗದ ಕೊರಳಿನ ಉದ್ದ ಒಂಬತ್ತು ಇಂಚಿತ್ತು ನಾನು ಅಳತೆ ತೆಗೆದುಕೊಂಡಾಗ ಎರಡು ರೀತಿ ವಿಧಾನದಲ್ಲಿ ನಿಮಗೆ ಅಳತೆ ತೆಗೆದುಕೊಳ್ಳೋದನ್ನು ತೋರಿಸಿದ್ದೀನಿ ಈಗಲೂ ಇಲ್ಲೂ ಕೂಡ ಎರಡು ರೀತಿ ವಿಧಾನ ತೋರಿಸ್ತೀನಿ ಮೊದಲಿಗೆ ನೀವು ಅಳತೆ ಬ್ಲೋದನ್ನ ಸ್ಕೇಲನ್ನು ಅಡ್ಡಿಟ್ಟು ಸ್ಟ್ರೇಟಾಗಿ ಅಳತೆ ಮಾಡಿದಾಗ ತೆಗೆದುಕೊಳ್ಳೋದು ಅಂದರೆ ಆವಾಗ ಒಂಬತ್ತು ಇಂಚು ಬಂದಿತ್ತು ಇಲ್ಲಿಂದ ನಾನು ಒಂಬತ್ತು ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಕಡೆ ತುದಿಯಿಂದ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡ್ತೀನಿ ಅಂದರೆ ಬಾಕ್ಸ್ ರೀತಿ ಮಾಡ್ಕೊಳ್ಳೋದ್ರ ಸಲುವಾಗಿ ನಿಮಗೆ ಪ್ರಾಕ್ಟೀಸ್ ಆದಮೇಲೆ ಈ ರೀತಿ ಎರಡೆರಡು ಮಾರ್ಕಿನ ಅವಶ್ಯಕತೆ ಬರಲ್ಲ ಇನ್ನು ಇಲ್ಲಿ ನೀವು ಎರಡು ಕಾಲು ಇಂಚು ತೆಗೆದುಕೊಂಡ್ರೆ ಇಲ್ಲೊಂದು ಕಾಲು ಇಂಚು ಹೆಚ್ಚಿಗೆ ತೆಗೆದುಕೊಳ್ಬೇಕಾಗತ್ತೆ ಆಗ ಶೇಪು ಚೆನ್ನಾಗಿ ಬರುತ್ತೆ ಎರಡು ಕಾಲಿದ್ರೆ ಇದ್ರೆ ಇಲ್ಲಿ ಎರಡೂವರೆ ಇಂಚನ್ನು ತೆಗೆದುಕೊಳ್ಳಿ ಈಗ ನೋಡಿ ಇಲ್ಲೊಂದು ಬಾಕ್ಸನ್ನು ಮಾಡ್ತೀನಿ ಟೇಪನ್ನು ಕೂಡ ಪ್ರ ಯೂಸ್ ಮಾಡ್ಬೋದು ಈಗ ಇನ್ನೊಂದು ರೀತಿ ವಿಧಾನ ಅಂದರೆ ನಾನು ನಿಮಗೆ ಕ್ರಾಸಾಗಿ ಅಳತೆ ತೆಗೆದುಕೊಳ್ಳೋದನ್ನು ತೋರಿಸಿದ್ನಲ್ವ ಕರೆಕ್ಟೈಲ್ ಮಡಚ್ಕೊಂಡು ಇಲ್ಲಿಂದ ಈ ಕ್ರಾಸಾಗಿ ಟೇಪ್ ಇಟ್ಟು ಆ ರೀತಿ ಅಳತೆ ತೆಗೆದುಕೊಂಡಿದ್ದೀರಿ ನೀವು ಅಂತ ಅದಲ್ಲಿ ಕರೆಕ್ಟಾಗಿ ಕೊರಳಿನ ಅಗಲದಿಂದ ಇಲ್ಲಿಂದ ಇಲ್ಲಿ ಕ್ರಾಸ್ ಕ್ರಾಸಾಗಿ ಅಳತೆ ತೆಗೆದುಕೊಳ್ಬೇಕು ಆಗ ಕ್ರಾಸಾಗಿ ಅಳತೆ ತೆಗೆದುಕೊಂಡಾಗ ಒಂಬತ್ತುವರೆ ಇಂಚು ಬಂದಿತ್ತು ನನಗೆ ಇಲ್ಲಿ ಇಲ್ಲಿಂದ ಇಲ್ಲಿ ಹೋಲ್ದಲ್ಲಿವರೆಗೆ ಅಂದರೆ ಮಡ್ ಸಾರಿ ಮಡ್ಚಿದಲ್ಲಿವರೆಗೆ ಒಂಬತ್ತುವರೆ ಇಂಚು ನೋಡಿ ಕರೆಕ್ಟಾಗೇ ಬರುತ್ತೆ ಅಳತೆ ನೀವು ಯಾವ ರೀತಿ ಅಳತೆ ತೆಗೆದುಕೊಳ್ತೀರೋ ಅದೇ ರೀತಿಯಲ್ಲಿ ಇಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ ಅಳತೆ ಬ್ಲೌಸ್ನಲ್ಲಿ ಕ್ರಾಸಾಗಿ ಅಳತೆ ತೆಗೆದುಕೊಂಡಿದಿರಿ ಅಂದರೆ ನೀವು ಇಲ್ಲಿ ಮಾರ್ಕ್ ಮಾಡೋವೋ ಕೂಡ ಈ ರೀತಿ ಹೀಗೆ ಕ್ರಾಸಾಗಿ ಇಲ್ಲಿ ಫಸ್ಟು ಒಂಬತ್ತುವರೆ ಇಂಚು ಹೀಗೆ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಸ್ಟ್ರೇಟಾಗಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಬಂದಿದೆ ಅಂತ ನೋಡಬೇಕು ಒಂಬತ್ತು ಇಂಚು ಬರುತ್ತೆ ಅದೇ ರೀತಿ ಇಲ್ಲೂ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾ ತೋರಿಸ್ನಲ್ವ ಅದೇ ರೀತಿಯಲ್ಲೇ ಮಾರ್ಕ್ ಮಾಡಬೇಕಾಗತ್ತೆ ಇಷ್ಟಾದಮೇಲೆ ನಿಮಗೆ ಕೊರಳು ಯಾವ ರೀತಿ ಶೇಪ್ ಬೇಕು ಅಂತ ತೋರಿಸ್ ಮಾಡಬೇಕಾಗತ್ತೆ ನಾನೊಂದು ಕ ಬಿಗ್ನರ್ಸ್ಗೆ ಅಂತ ಈ ವಿಡಿಯೋ ಮಾಡಿರೋದ್ರಿಂದ ಕಾಮನ್ನಾಗಿ ಒಂದು ಕರು ಶೇಪನ್ನು ಕೊಡ್ತಾ ಇದ್ದೀನಿ ನೀವಿಂದು ಡಿಸೈನನ್ನು ಬೇಕಾದ ರೀತಿ ಮಾಡ್ಕೊಳ್ಬೋದು ಈಗ ಹಿಂಭಾಗ ಪೂರ್ತಿ ಮಾರ್ಕ್ ಮಾಡಾಯಿತು ಇದನ್ನು ಕಟ್ ಮಾಡಿಬಿಡೋಣ ಆಮೇಲೆ ಮುಂಭಾಗನ ಮಾರ್ಕ್ ಮಾಡೋಣ ಕರೆಕ್ಟಾಗಿ ಇಲ್ಲೆಲ್ಲ ಏನೇನು ಗೆರೆ ಇದೆಯೋ ಅದೇ ರೀತಿ ನಾನು ಕಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಲೆಕ್ಕ ಮಾಡೋವಾಗ ಹಿಂಭಾಗಕ್ಕಷ್ಟೇ ಒಂದು ಇಂಚ್ ಸೇರಿಸಿ ಲೆಕ್ಕ ಮಾಡಿದ್ದೆ ಮುಂಭಾಗಕ್ಕೆ ನಾನು ಮಾಡಿಲ್ಲ ನಿಮ್ಗೆ ಇಲ್ಲಿ ಬ್ಲೌಸ್ ಇಟ್ಟೆ ಪ್ರಾಕ್ಟಿಕಲಾಗಿ ತೋರಿಸೋಣ ಅಂತ ಗಲಿಬಿಲಿ ಆಗಬಾರ್ದು ಅಂತ ಯಾಕೆಂದರೆ ಇಲ್ಲಿ ನೋಡಿ ಇಲ್ಲೊಂದು ಪಟ್ಟಿ ಇರುತ್ತೆ ಅಲ್ವಾ ಹಾಗಾಗಿ ನಾನು ಇದ್ರ ಇಲ್ಲೇ ಈಗ ಅಳತೆ ಮಾಡಿ ತೋರಿಸ್ತಾ ನಿಮಗೆ ಬರ ತೋರಿಸ್ತೀನಿ ಈ ಪಟ್ಟಿನ ನೀವು ಸಾಧಾರಣ ಇಲ್ಲಿ ಟಕ್ಸ್ ಇರತ್ತಲ್ವ ಈ ಟಕ್ಸ್ ಇರೋ ಜಾಗದಲ್ಲಿ ಈಗ ಸ್ಟ್ರೇಟಾಗಿ ಅಳತೆ ಮಾಡ್ಕೊಳ್ಳಿ ಇಲ್ಲಿ ಎರಡು ಇಂಚು ಬಂದಿದೆ ಎರಡು ಇಂಚು ಅಂದರೆ ಇಲ್ಲಿ ಹೊಲಿಲಿಕ್ಕೆ ಅರ್ಧ ಇಂಚು ಬೇಕಾಗತ್ತೆ ಇಲ್ಲಿ ಅರ್ಧ ಇಂಚು ಅಂದರೆ ಮೂರು ಇಂಚು ಆಗತ್ತೆ ಇಲ್ಲಿ ಟಕ್ಸ್ ಹತ್ರ ಮೂರು ಇಂಚಾಗಿದೆ ಇಲ್ಲೇನು ಮಾಡಬೇಕು ಮೂರಕ್ಕಿಂತ ಒಂದು ಇಂಚು ಹೆಚ್ಚಿಗೆ ಅಂದರೆ ಈ ರೀತಿ ಕರು ಶೇಪ್ ಬೇಕಲ್ವಾ ಅದ್ರ ಸಲುವಾಗಿ ಒಂದು ಇಂಚು ಹೆಚ್ಚಿಗೆ ಬೇಕಾಗತ್ತೆ ಇಲ್ಲಿ ಮೂರು ಇಂಚು ಇದ್ರೆ ಇಲ್ಲಿ ನಾಲ್ಕು ಇಂಚು ತೆಗೆದುಕೊಳ್ಳಿ ನಾಲ್ಕು ಇಂಚು ಲೆಸ್ ಆಗತ್ತೆ ಪೂರ್ತಿ ಉದ್ದದಲ್ಲಿ ಇಲ್ಲಿ ನೋಡಿ ಈಗ ಪೂರ್ತಿ ಉದ್ದ ಹದಿನಾಲ್ಕು ಇಂಚಿತ್ತು ರೆಡಿ ಉದ್ದ ಅಲ್ವಾ ಅದರಲ್ಲಿ ಈಗ ಇಲ್ಲಿ ನಾನು ಮೂರು ಇಂಚು ಹೋಗಿಬಿಡ್ತು ಮೂರು ಇಂಚು ಹೋದಾಗ ಎಷ್ಟು ಉಳಿಯುತ್ತೆ ಹನ್ನೊಂದು ಇಂಚು ಉಳಿಯತ್ತೆ ಹನ್ನೊಂದು ಇಂಚಿನಲ್ಲಿ ಶೋಲ್ಡ್ರ್ ಹೊಲಿಲಿಕ್ಕೆ ಅರ್ಧ ಇಂಚ್ ಬೇಕಾಗತ್ತೆ ಮತ್ತು ಈ ಪಟ್ಟಿನ ಸೇರ್ಸ್ಲಿಕ್ಕೆ ಅರ್ಧ ಇಂಚು ಅಂದರೆ ಒಂದು ಇಂಚನ್ನು ಸೇರಿಸ್ಕೋಬೇಕಾಗತ್ತೆ ಅಂದರೆ ಇಲ್ಲಿ ನೋಡಿ ನಾಲ್ಕು ಇಂಚು ನಾನು ಇಲ್ಲಿ ಬ್ರಾಪಟ್ಟಿ ಸಲುವಾಗಿ ತೆಗೆದುಕೊಳ್ತಾ ಇದ್ದೀನಿ ಅದೇ ರೀತಿ ಏನೀಗ ಮೂರು ಇಂಚ್ ಅಂದರೆ ಇಲ್ಲಿ ನಾಲ್ಕು ಇಂಚ್ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ಗಲಿಬಿಲಿ ಮಾಡ್ಕೊಳ್ಬೇಡಿ ಈಗ ಇಲ್ಲಿ ಹನ್ನೊಂದು ಈಗ ಹದಿನಾಲ್ಕರಲ್ಲಿ ಮೂರು ಇಂಚ್ ತೆಗೆದಾಗ ಇತ್ತು ಹನ್ನೊಂದು ಇಂಚಿಗೆ ಪ್ಲಸ್ ಒಂದು ಇಂಚ್ ಮಾಡಿದಾಗ ಹನ್ನೆರಡು ಇಂಚು ಮುಂಭಾಗದ ಉದ್ದ ಆಗತ್ತೆ ಈಗ ನಾನು ಹನ್ನೆರಡು ಇಂಚ್ ಆಗೋವಷ್ಟಕ್ಕೆ ಉದ್ದ ತೆಗೆದುಕೊಳ್ಬೇಕಾಗತ್ತೆ ಈಗ ಇಲ್ಲಿ ಆಲ್ರೆಡಿ ಹಿಂಭಾಗದಲ್ಲಿ ಮಾರ್ಕ್ ಮಾಡಿರೋ ಸ್ಟ್ರೇಟಾದ ಗೆರೆ ಇದೆ ಅದೇ ರೀತಿ ಹಿಂಭಾಗದ ಶೋಲ್ಡ್ರ್ ಮಾರ್ಕ್ ಮಾಡಿರೋದು ಶೋಲ್ಡ್ರು ಕೊರಳಾಗ್ಲ ಮಾರ್ಕ್ ಆಲ್ರೆಡಿ ಇದೆ ನಾವು ಮತ್ತೆ ಇದನ್ನೇ ಮಾಡಬೇಕಾದ ಅವಶ್ಯಕತೆ ಇಲ್ಲ ಯಾವಾಗಲೂ ಬ್ಲೌಸ್ ಇರಲಿ ಅಥವಾ ಚೂಡಿದಾರದಲ್ಲಿ ಹಿಂಭಾಗ ಮತ್ತು ಮುಂಭಾಗದ ಶೋಲ್ಡರ್ ಕೊರಳಾಗಲ ಮತ್ತು ಬಗಲು ಉದ್ದ ಸೇಮ್ ಇರಬೇಕಾಗತ್ತೆ ಈಗ ನಾನು ಮೊದಲಿಗೆ ಪೂರ್ತಿ ಉದ್ದನ ತೆಗೆದುಕೊಳ್ತೀನಿ ಮುಂಭಾಗದ ಉದ್ದ ಹನ್ನೆರಡು ಇಂಚ್ ಬಂದಿದೆ ಆ ಪಟ್ಟಿ ಬಗ್ಗೆ ಆಮೇಲೆ ನೋಡೋಣ ಮೊದಲಿಗೆ ಹನ್ನೆರಡು ಇಂಚಾಗೋ ಅಷ್ಟಕ್ಕೆ ಇಲ್ಲಿಂದ ಮಾರ್ಕ್ ಮಾಡ್ತೀನಿ ಅದೇ ರೀತಿಲಿ ಈ ಗೆರೆ ಹತ್ರನೂ ಒಂದು ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡ್ತೀನಿ ಅಂದರೆ ಸ್ಟ್ರೇಟ್ ಆದ ಗೆರೆಯನ್ನು ಎಳೆದುಕೊಳ್ಳುವುದರ ಸಲುವಾಗಿ ಈಗ ಒಂದು ಸ್ಕೇಲ್ ಸಹಾಯದಿಂದ ಆದ ಗೆರೆಯನ್ನು ಎಳೆದುಕೊಳ್ತಾ ಇದ್ದೀನಿ ನಾನು ಈಗ ನಿಮ್ಗೆ ಈಗಾಗಲೇ ಸ್ಟಾರ್ಟಿಂಗ್ನಲ್ಲಿ ಹೇಳಿರೋ ಹಾಗೆ ನಾನು ಮೊದಲಿನ ಕೆಲವು ಅಳತೆ ಮಾಡೋ ವಿಡಿಯೋದಲ್ಲೇ ಮುಂಭಾಗ ಬೇರೆ ರೀತಿ ತೋರಿಸಿದ್ದೀನಿ ಇದು ನಿಮಗೆ ಆದಷ್ಟು ಈಗ ತಾನೇ ಹೊಲಿಗೆ ಕಲಿತಾ ಇರೋರಿ ಸುಲಭ ಆಗಲಿ ಅನ್ನೋ ರೀತಿ ವಿಧಾನದಲ್ಲಿ ನಿಮಗೆ ತೋರಿಸಿದ್ದೀನಿ ಈಗ ನಾವು ಹಿಂಭಾಗದಲ್ಲಿ ಅಳತೆ ಮಾಡುವಾಗ ಕೊರಳು ಉದ್ದನ ಐದು ಕಾಲು ತೆಗೆದುಕೊಂಡಿದ್ವಿ ಇಲ್ಲೂ ಕೂಡ ಇಲ್ಲಿಂದ ಐದು ಕಾಲು ತೆಗೆದುಕೊಳ್ತಾ ಇದ್ದೀನಿ ಅದೇ ರೀತಿ ಯಾಕೆಂದರೆ ಒಂದು ಬಾಕ್ಸ್ ಮಾಡೋದ್ರ ಸಲುವಾಗಿ ಈಗ ಇಲ್ಲಿಂದ ನಾಲ್ಕು ಮುಕ್ಕಾಲು ಶೋಲ್ಡರ್ ತೆಗೆದುಕೊಂಡಿದ್ವಿ ಹಾಗಾಗಿ ಇಲ್ಲಿಂದ ಅಂದ್ರೆ ಸ್ಟ್ರೇಟ್ ಗೆರೆ ಎಳೆಯೋ ಸಲುವಾಗಿ ನಾಲ್ಕು ಮುಕ್ಕಾಲಿಗೆ ತೆಗೆದುಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ಕೇಲ್ ಅಥವಾ ಟೇಪಿನ ಸಹಾಯದಿಂದ ಈ ರೀತಿ ಬಾಕ್ಸ್ ಮಾಡಿಕೊಳ್ಬೇಕು ನಿಮಗೆ ಈಗಾಗಲೇ ಹಿಂಭಾಗದ ವಿಡಿಯೋ ಸಾರಿ ಹಿಂಭಾಗದಲ್ಲಿ ಮಾರ್ಕ್ ಮಾಡೋವಾಗ ತೋರಿಸಿದ್ದೀನಿ ನಾನು ಹಿಂಭಾಗದಲ್ಲಿ ಇಲ್ಲಿ ಶೇಪ್ ಕೊಡೋವಾಗ ಒಂದೂವರೆ ಇಂಚ್ ಈ ಮೂಲೆಯಿಂದ ತೆಗೆದುಕೊಂಡಿದ್ದೀನಿ ಆದರೆ ಮುಂಭಾಗದಲ್ಲಿ ಒಂದು ಇಂಚ್ ಮಾತ್ರ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಹಿಂಭಾಗದಲ್ಲಿ ತೋರಿಸಿದಾಗೆ ಈ ಕಡೆ ತುದಿಯಿಂದ ವಾಪಸ್ ಮೂರು ಇಂಚ್ಗೆ ಮಾರ್ಕ್ ಮಾಡ್ತೀನಿ ಹಿಂಭಾಗದಲ್ಲಿ ತೋರಿಸಿದಾಗೇ ಇಲ್ಲಿಂದ ಇಲ್ಲಿವರೆಗೆ ಅರ್ಧ ತೆಗೆದುಕೊಳ್ಬೇಕಾಗತ್ತೆ ಈ ರೀತಿ ಹೀಗೆ ಇಟ್ಕೊಳ್ಳಿ ಟೇಪನ್ನು ಕರೆಕ್ಟಾಗಿ ಅಂದರೆ ಈ ಕಡೆ ತುದಿಯಿಂದ ಈ ಕಡೆ ತುದಿವರೆಗೆ ಕರೆಕ್ಟ್ ಇಲ್ಲಿ ಮಾರ್ಕ್ ಇರೋ ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡಿಬಿಡಿ ಆಗ ಕರೆಕ್ಟಾದ ಅರ್ಧ ಬರುತ್ತೆ ಇಲ್ಲಾಂದರೆ ನೀವು ಅಳತೆ ಕೂಡ ಮಾಡ್ಕೊಳ್ಬಾರ್ದು ಇಲ್ಲಿಂದ ಇಲ್ಲಿ ಅರ್ಧ ಎಷ್ಟಾಗತ್ತೆ ಅಂತ ಇಲ್ಲಿ ಮೂರು ಪಾಯಿಂಟ್ ಇದೆಯಲ್ವ ಇದನ್ನು ಕರು ಶೇಪಲ್ಲಿ ಸೇರಿಸ್ತಾ ಇದ್ದೀನಿ ಮೊದಲು ಡಾಟೆಡ್ ಲೈನ್ ಮಾಡ್ಕೊಳ್ಳಿ ಅಂದರೆ ನೀಟಾಗಿ ಬರುತ್ತೆ ಕರು ಶೇಪ್ ಬಂದರೇ ಚೆನ್ನಾಗಿ ಬಗ್ಲಲ್ಲೆಲ್ಲ ನೆರಿಗೆ ಬರದೇನೆ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಬ್ಲೌಸ್ ಕೂತ್ಕೊಳ್ಳುತ್ತೆ ಈಗ ಇಷ್ಟ ಆಯ್ತಲ್ವ ಹಿಂಭಾಗದಲ್ಲಾರೆ ನಾವು ಸೀದಾ ಸ್ಟ್ರೇಟಾಗಿ ಕಟ್ ಮಾಡಿದ್ವಿ ಬಟ್ ಇಲ್ಲಿ ಶೇಪ್ ಕೊಡಬೇಕಾಗತ್ತೆ ಪಟ್ಟಿ ಸಲುವಾಗಿ ನಾನು ನಿಮಗೆ ಇಲ್ಲಿ ಪಟ್ಟಿ ಅಳತೆ ಮಾಡೋವಾಗ ಹೇಳಿದ್ದೀನಿ ಇಲ್ಲಿಗಿಂತ ಇಲ್ಲಿ ಈ ಪಟ್ಟಿ ಇರತ್ತಲ್ವ ಇಲ್ಲಿ ಒಂದು ಇಂಚು ಜಾಸ್ತಿ ತೆಗೆದುಕೊಳ್ಬೇಕು ಅಂತ ಹಾಗಾಗಿ ನಾನೀಗ ಇಲ್ಲಿಂದ ಒಂದು ಇಂಚು ಜಾಸ್ತಿಗೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಅದೇ ರೀತಿ ನಾನು ಇಲ್ಲಿಗೆ ಎರಡು ಆಗುವಷ್ಟಕ್ಕೆ ಜಾಸ್ತಿ ಮಾರ್ಕನ್ನು ಮಾಡ್ತೀನಿ ಆಗ ಶೇಪು ನೀಟಾಗಿ ಬರುತ್ತೆ ಸುಂದರವಾಗಿ ಕರುವು ಶೇಪಾಗಿ ಬರುತ್ತೆ ಈಗ ಇಲ್ಲೇನಿಲ್ಲಿ ಶೋಲ್ಡ್ರ್ ಇದೆಯಲ್ವಾ ಅಂದರೆ ಇಲ್ಲಿ ಬಗಲಿದೆ ಇಲ್ಲಿಂದ ಇಲ್ಲಿವರೆಗೆ ಮದ್ಯ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು ಅಂದರೆ ಇಲ್ಲಿ ಕರೆಕ್ಟಾಗಿ ಕರು ಶೇಪ್ ಕೊಡೋದ್ರ ಸಲುವಾಗಿ ನೋಡಿ ಈ ರೀತಿ ಮಾಡಿದ್ರೆ ಹೀಗೆ ಮದ್ಯ ಬರುತ್ತೆ ಕರೆಕ್ಟಾಗಿ ಇಲ್ಲಿಂದ ಹೀಗೆ ಸ್ಟ್ರೇಟಾಗಿ ಒಂದು ಈ ರೀತಿ ಇಟ್ಕೊಳ್ತೀನಿ ಇಲ್ಲಾಂದರೆ ನೀವು ಈ ಮಧ್ಯ ಮಾರ್ಕಿಂದ ಇಲ್ಲಿವರೆಗೂ ಕೂಡ ಅಳತೆನ ಮಾಡ್ಕೊಳ್ಬೋದು ಮೂರು ಕಾಲು ಇಂಚು ಬಂದಿದೆ ಇಲ್ಲಿಂದ ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡ್ತೀನಿ ಈಗ ಇಲ್ಲಿ ಸ್ವಲ್ಪ ಶೇಪ್ ತೆಗೆದುಕೊಳ್ತಾ ಇದ್ದೀನಿ ಸ್ವಲ್ಪ ಕರುವಿದ್ರೆ ಸುಂದರವಾಗಿ ಬರುತ್ತೆ ಫಿಟ್ಟಿಂಗು ಪರ್ಫೆಕ್ಟ್ ಆಗುತ್ತೆ ಈಗ ಇಲ್ಲಿಂದ ಇಲ್ಲಿವರೆಗೆ ನೀವು ಸ್ಕೇಲನ್ನು ಕೂಡ ಹೀಗೆ ಇಟ್ಟು ಸ್ಟ್ರೇಟಾಗಿ ತೆಗೆದುಕೊಳ್ಬೋದು ಆದರೆ ಸ್ಕೇಲಿಗಿಂತನೂ ಈ ರೀತಿ ಹೀಗೆ ಸ್ವಲ್ಪ ಕರು ರೀತಿಯಲ್ಲೇ ತೆಗೆದುಕೊಂಡ್ರೆ ಶೇಪ್ ಸುಂದರವಾಗಿ ನಿಮಗೆ ಬ್ಲೌಸ್ ಹಾಕ್ಕೊಂಡಾಗ ಬರುತ್ತೆ ಕಂಫರ್ಟ್ ಅನಿಸುತ್ತೆ ಈಗ ಇದಿಷ್ಟು ಮಾರ್ಕ್ ಮಾಡಿ ಆಯಿತು ಮುಂಭಾಗದ ಕೊರಳಿನ ಮಾರ್ಕ್ ಮಾಡೋಣ ಮುಂಭಾಗದ ಕೊರಳು ನಾನು ನಿಮಗೆ ಹಿಂಭಾಗದಲ್ಲಿ ಮೊದಲಿಗೆ ಹೀಗೆ ಸ್ಟ್ರೇಟಾಗಿ ಅಂದರೆ ಈ ರೀತಿ ಸ್ಕೇಲ್ ಇಟ್ಟಾಗಿ ಹೇಳಾಗ ಅಳತೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸಿದ್ದೆ ಇಲ್ಲಿ ಇಟ್ಕೊಂಡಾಗ ಅಂದರೆ ಕ್ರಾಸಾಗಿಟ್ಟು ಅಳತೆ ಮಾಡಿದಾಗ ಯಾವ ರೀತಿ ಸ್ಟಾರ್ಟಿಂಗ್ನಲ್ಲಿ ಮಾರ್ಕ್ ಮಾಡಬೇಕು ಅಂತ ತೋರಿಸ್ತೀನಿ ಕರೆಕ್ಟಾಗಿ ಕೊರಳು ಅಗಲ ಇದೆಯಲ್ವ ಇಲ್ಲಿಂದ ನಾವು ಬ್ಲೌಸ್ನಲ್ಲಿ ಮುಂಭಾಗದಲ್ಲಿ ಕ್ರಾಸಾಗಿಟ್ಟು ಅಳತೆ ಮಾಡಿದಾಗ ಆರೂವರೆ ಇಂಚ್ ಬಂದಿತ್ತು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ಆರೂವರೆ ಇಂಚ್ ಈ ತುದಿಗೆ ಎಲ್ಲಿ ಬರುತ್ತೆ ಅಂತ ನೋಡಬೇಕು ನೋಡಿ ಈ ರೀತಿ ನಿಧಾನವಾಗಿ ಸರಿಸ್ತಾ ಬಂದರೆ ಇಲ್ಲಿ ಆರೂವರೆ ಇಂಚ್ಗೆ ಇಲ್ಲಿ ಮಾರ್ಕ್ ಬಂದಿದೆ ಇಲ್ಲಿಗೆ ಈಗ ಇಲ್ಲಿಂದ ಇಲ್ಲಿವರೆಗೆ ಅಳತೆ ತೆಗೆದುಕೊಳ್ಬೇಕು ಅಂದರೆ ನೀವು ಸ್ಟ್ರೇಟಾಗಿ ಅಳತೆ ತೆಗೆದುಕೊಳ್ಳೋಕ್ಕಿಂತ ಕ್ರಾಸಾಗಿ ತೆಗೆದುಕೊಂಡಾಗ ಅರ್ಧ ಆಗೋವಷ್ಟು ಕ್ರಾಸಲ್ಲಿ ಹೆಚ್ಚಿಗೆ ಬರುತ್ತೆ ಇಲ್ಲಿ ಆರು ಇಂಚ್ ಬಂದಿದೆ ಇಲ್ಲಿ ಕೊರಳಾಗ್ಲ ಇದೆಯಲ್ವ ಇಲ್ಲಿಂದ ಕೂಡ ಆರು ಇಂಚು ತೆಗೆದುಕೊಳ್ಬೇಕಾಗತ್ತೆ ನಾನು ಹಿಂಭಾಗದಲ್ಲಿ ಹೇಳಿದಾಗೇ ಇಲ್ಲಿಗಿಂತ ಇಲ್ಲಿ ಅರ್ಧ ಇಂಚು ಜಾಸ್ತಿ ತೆಗೆದುಕೊಳ್ಳಿ ಬೇಕಾದ್ರೆ ನೀವು ಮುಕ್ಕಾಲು ಇಂಚು ತೆಗೆದುಕೊಳ್ಬಹುದು ಆದರೆ ಸೇಮ್ ತೆಗೆದುಕೊಂಡ್ರೆ ಶೇಪ್ ಅಷ್ಟು ಸುಂದರವಾಗಿ ಬರೋಲ್ಲ ಇಲ್ಲಿ ನಾನು ಎರಡು ಕಾಲು ತೆಗೆದುಕೊಂಡಿದ್ದೀನಿ ಹಾಗಾಗಿ ಎರಡೂವರೆಯನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಈಗ ಬಾಕ್ಸ್ ಶೇಪನ್ನು ಮಾಡ್ತೀನಿ ಅಂದರೆ ಕರು ರೀತಿ ಶೇಪ್ ಕೊಟ್ಕೊಳ್ಳೋ ಸಲುವಾಗಿ ಮುಂಭಾಗದಲ್ಲೂ ಕೂಡ ಸ್ಟಾರ್ ರೀತಿಯೆಲ್ಲ ಶೇಪ್ ಕೊಡ್ಬೋದು ಆದರೆ ಬಿಗ್ನರ್ಸ್ ಇದ್ದಾಗ ನೀವು ಈ ರೀತಿ ಒಂದು ಕರು ಶೇಪ್ ಕೊಟ್ಕೊಳ್ಳೋದು ಬಹಳ ಉತ್ತಮ ಈ ರೀತಿ ನಿಧಾನವಾಗಿ ಕರುವು ಶೇಪ್ ಕೊಟ್ಬಿಡಿ ಈಗ ನೋಡಿ ಇದಿಷ್ಟು ಮುಂಭಾಗದ್ದು ರೆಡಿ ಆಯಿತು ಈಗ ಶೇಪನ್ನು ಇದೇ ಶೇಪ್ನಲ್ಲೇ ಕಟ್ ಮಾಡಿಬಿಡೋಣ ಹೇಳಿಲ್ಲ ಅಂದರೆ ಕೆಳಗಡೆ ಭಾಗದಲ್ಲಿ ಕೆಳಗಡೆ ಸುತ್ತಳತೆನ ಹೇಳಿಲ್ಲ ಯಾಕೆಂದ್ರೆ ಇಲ್ಲಿ ಒಂದು ಕಾಲು ಇಂಚ್ ಆಗಲಿ ಟಕ್ಸ್ ಬರೋದ್ರಿಂದ ಇದಿಷ್ಟು ಉದ್ದ ಏನಿದೆ ಇದೆ ಸುತ್ತಳತೆ ಇದೆಯೋ ಉದ್ದ ಸಾಧಾರಣ ಕಾಮನ್ ಅಳತೆನಲ್ಲಿ ಬೇಕಾಗತ್ತೆ ಮೊದಲಿಗೆ ಯೋಗ ಪಟ್ಟಿ ಅಂದರೆ ಬ್ರೇಷರ್ ಪಟ್ಟಿನ ಕಟ್ ಮಾಡೋಣ ಆಲ್ರೆಡಿ ಇದು ಮುಂಭಾಗದಲ್ಲಿ ಕೆಳಗಡೆ ಭಾಗ ಆಗಿದೆ ಇಲ್ಲಿ ನೋಡಿ ಸ್ಟ್ರೇಟ್ ಗೆರೆಗಿಂತ ಎರಡು ಇಂಚು ಹೆಚ್ಚಿಗೆ ತೆಗೆದುಕೊಂಡಿದ್ದೀವಿ ಇಲ್ಲಿ ಒಂದು ಇಂಚು ಹೆಚ್ಚಿಗೆ ತೆಗೆದುಕೊಂಡಿದ್ದೀವಿ ಇದು ಮಧ್ಯದ ಮಾರ್ಕನ್ನು ಅಂದರೆ ಶೋಲ್ಡರ್ ಮಧ್ಯದ ಮಾರ್ಕು ಇಲ್ಲಿದೆ ಇಲ್ಲಿ ಒಂದೂವರೆ ಒಂದೂವರೆ ಇಂಚಿನ ಟಕ್ಸ್ ಬರುತ್ತೆ ಅಂದರೆ ಈ ಪೂರ್ತಿ ಉದ್ದಕ್ಕಿಂತ ಒಂದೂವರೆ ಇಂಚು ಒಂದೂವರೆ ಇಂಚಾಗಲದ್ದು ಹೀಗೆ ಶೇಪು ಹೋಗಿಬಿಡತ್ತೆ ಇಷ್ಟೇ ಉದ್ದದ ಪಟ್ಟಿ ಅವಶ್ಯ ಸಾಕಾಗತ್ತೆ ಅಂದರೆ ನಿಮಗೆ ಇಲ್ಲಿ ಮಾರ್ಕ್ ಮಾಡೇ ತೋರಿಸ್ತೀನಿ ನೋಡಿ ಇಲ್ಲಿಂದ ಒಂದೂವರೆ ಇಂಚ್ ಆಗುವಷ್ಟು ಈ ಕಡೆ ಒಂದೂವರೆ ಇಂಚು ಈ ಕಡೆ ಅಂದರೆ ಮೂರು ಇಂಚ್ ಆಗುವಷ್ಟು ಪೂರ್ತಿ ಏನು ಈ ಸುತ್ತಲತನಲ್ಲಿ ಮೂರು ಆಗುವಷ್ಟು ಕಡಿಮೆ ಆದರೆ ಸಾಕು ನೋಡಿ ಇಷ್ಟು ಮಡಚಿ ಟಕ್ಸ್ ರೀತಿ ಹೊಲಿದೋಗಿಬಿಡುತ್ತೆ ಇಷ್ಟೇ ಉದ್ದದ ಪಟ್ಟಿ ಸಾಕಾಗತ್ತೆ ಈಗ ಅದನ್ನು ಕಟ್ ಮಾಡೋಣ ಅಂದರೆ ಈ ಸುತ್ತಲತೆಗಿಂತನೂ ಮೂರು ಇಂಚು ಕಡಿಮೆಗೆ ಬೇಕಾಗತ್ತೆ ಇಲ್ಲಿಂದ ಮೂರು ಇಂಚಿಗೆ ಕಡಿಮೆಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ ಅಂದರೆ ಈಗ ಆಲ್ರೆಡಿ ನಾನು ಹೇಳಿದಂಗೆ ಟಕ್ಸಗಿಂತ ಕಡಿಮೆ ಇರೋದಕ್ಕೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಇಲ್ಲಿಂದ ನೀವು ಬೇಕು ಇವಾಗ ಪಟ್ಟಿಯ ಅಗಲ ನಾಲ್ಕು ಇಂಚ್ ಬಂದಿದೆ ಈಗ ಇಲ್ಲಿಂದ ನಾನು ಈ ಕಡೆ ಭಾಗಕ್ಕೆ ಕಟ್ ಮಾಡ್ತೀನಿ ಇಲ್ಲಿಂದ ಕರೆಕ್ಟಾಗಿ ನಾಲ್ಕು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಕೂಡ ಒಂದು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿ ಒಂದು ಸ್ಟ್ರೇಟಾದ ಗೆರೆಯನ್ನು ಎಳೆದುಕೊಳ್ತೀನಿ ಸ್ಕೇಲ್ ಅಥವಾ ಟೇಪನ್ನು ಇಟ್ಕೊಂಡ್ಬಿಟ್ಟು ಒಂದು ಸ್ಟ್ರೇಟಾದ ನಾಲ್ಕು ಇಂಚ್ಗೆ ಗೆರೆಯನ್ನು ಎಳ್ಕೊಳ್ತೀನಿ ನಾವೀಗಾಗಲೇ ಬ್ಲೌಸ್ನ ಮುಂಭಾಗದ ಬಟ್ಟೆನ ಕಟ್ ಮಾಡೋವಾಗ ಈ ಕಡೆ ಒಂದು ಇಂಚ್ ಜಾಸ್ತಿ ಇತ್ತಲ್ವ ಹಾಗಾಗಿ ಇಲ್ಲೂ ಕೂಡ ಒಂದು ಇಂಚಿಗೆ ಜಾಸ್ತಿ ಅದೇ ರೀತಿ ಇಲ್ಲಿ ಎರಡು ಇಂಚ್ ಜಾಸ್ತಿ ತೆಗೆದುಕೊಂಡಿದ್ದೆ ನಾನಿಲ್ಲಿ ಎರಡು ಇಂಚಿಗೆ ಜಾಸ್ತಿ ತೆಗೆದುಕೊಳ್ತೀನಿ ಈ ಕಡೆ ತುದಿಯಲ್ಲ ಇಲ್ಲಿ ಮೂರು ಇಂಚ್ ವಾಪಸ್ ತೆಗೆದುಕೊಂಡಿದ್ವಿ ಯಾಕೆಂದರೆ ಟಕ್ಸ್ ಇರೋದರಿಂದ ಇಲ್ಲಿಂದ ನಾನು ಎರಡು ಇಂಚಿಗೆ ಜಾಸ್ತಿ ತೆಗೆದುಕೊಳ್ತಾ ಇದ್ದೀನಿ ಸಾರಿ ಇಲ್ಲಿ ಮೂರು ಇಂಚಾಗೋಯ್ತು ಎರಡು ಇಂಚಿಗೆ ಜಾಸ್ತಿ ತೆಗೆದುಕೊಳ್ತೀನಿ ಈಗ ಇಲ್ಲಿ ಮಧ್ಯದ್ದು ಟಕ್ಸನ್ನು ಈ ರೀತಿ ಮಡ್ಚೋ ಮಾರ್ಕ್ ಇದೆಯಲ್ವ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ತೀನಿ ಈಗ ಇಲ್ಲಿ ನಾನು ನೋಡಿ ನಾ ಇಲ್ಲಿ ಈ ರೀತಿ ಒಂದು ಸ್ಟೇಟ್ಗೆರೆ ನೀವು ಬೇಕಾದ್ರೆ ಸ್ಕೇಲ್ ಅಥವಾ ಟೇಪನ್ನು ಉಪ್ಯೋಗಿಸ್ಕೊಳ್ಬೋದು ಇಲ್ಲಿಂದ ಸ್ವಲ್ಪ ಕರು ಶೇಪು ತೆಗೆದುಕೊಳ್ತಾ ಇದೀನಿ ಒಂದು ಯುವಕ ಪಟ್ಟಿ ರೆಡಿ ಆಯ್ತು ಇದನ್ನ ಕಟ್ ಮಾಡ್ಕೊಳ್ಳೋಣ ಇದ್ರದ್ದು ಈ ಕಡೆ ಭಾಗ ಅವಶ್ಯಕತೆ ಇಲ್ಲ ಇಲ್ಲಿ ಸ್ಟ್ರೇಟ್ ಮಾಡ್ಕೊಳ್ತೀನಿ ಈಗ ಇಲ್ಲೇನು ಕರು ಶೇಪ್ ಬಂದಿದೆಯಲ್ವ ಇದೇ ರೀತಿಯಲ್ಲಿ ಕಟ್ ಮಾಡ್ತೀನಿ ಈಗ ಒಂದು ಕಡೆ ಭಾಗದ್ದು ರೆಡಿ ಆಯಿತು ಅಂದರೆ ಎರಡು ಭಾಗ ಬೇಕಾಗತ್ತೆ ನಿಮಗೆ ಈ ಕಡೆ ನೋಡಿ ಇದು ಕಾಜು ಗುಂಡಿ ಪಟ್ಟಿ ಕಡೆ ಆಗಿದೆ ನೀವು ಕನ್ಫ್ಯೂಷನ್ ಆದರೆ ಅಂತ ಈ ರೀತಿ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಈ ರೀತಿ ಇಟ್ಕೊಂಡು ಮಧ್ಯದಲ್ಲಿ ಕಟ್ ಮಾಡ್ತೀನಿ ಬ್ಲೌಸಿಗೆ ನಾಲ್ಕು ಭಾಗ ಬೇಕಾಗತ್ತೆ ಹಾಗಾಗಿ ಇದೇ ಭಾಗವೇ ಇಟ್ಕೊಂಡು ಬಿಟ್ಟು ಇನ್ನೊಂದು ಕಡೆಯೂ ಕಟ್ ಮಾಡ್ಕೊಳ್ಬೋದು ಎರಡು ಬ್ರೆಷರ್ ಪಟ್ಟಿ ಅಂದರೆ ಯೋಗ ಪಟ್ಟಿ ಕಟ್ ಮಾಡಾಗಿದೆ ಇನ್ನೆರಡು ಬೇಕಾಗತ್ತೆ ಈ ಭಾಗದಲ್ಲಿ ನಾವು ಅದನ್ನು ಕಟ್ ಮಾಡೋಣ ಒಂದು ಸರಿ ಈ ರೀತಿ ಅಳತೆಗೆ ಇಟ್ಕೊಳ್ಳಿ ಬಟ್ಟೆ ಸಾಕಾಗುತ್ತೋ ಅಂತ ನೋಡೋದ್ರ ಸಲುವಾಗಿ ಈ ರೀತಿ ಇಟ್ಕೊಂಡು ಈ ರೀತಿ ಮಡ್ಚ್ಕೊಬೇಡಿ ಸ್ಟ್ರೇಟಾಗಿ ಮಡ್ಚ್ಕೊಳ್ಳಿ ಸ್ವಲ್ಪ ಓರೆ ಆದಲ್ಲಿ ಇದನ್ನು ಬೇಕಾರೆ ತೆಗೆದು ಇಟ್ಕೊಂಡು ಬಿಟ್ಟು ನಿಮ್ಗೆ ಅಳತೆ ನೋಡೋದ್ರ ಸಲುವಾಗಿ ಈ ರೀತಿ ಇಟ್ಕೊಂಡಿರೋದು ಹೀಗೆ ಇಟ್ಕೊಂಡು ಪುನಃ ಇನ್ನೊಮ್ಮೆ ಹೀಗೆ ಇಟ್ಕೊಳ್ಳಿ ಕರೆಕ್ಟ್ ಆಗ್ತದೆ ಬರಲಿ ಇಲ್ಲಿ ಎರಡು ಪದರ ಒಂದೇ ಸಮ ಇರಲಿ ಇಲ್ಲೂ ಕೂಡ ಈಗ ಆಲ್ರೆಡಿ ಕಟ್ ಮಾಡಿರೋ ಪಟ್ಟಿ ಒಂದೇ ಸಮ ಬರೋ ಹಾಗೇ ಇಟ್ಕೊಳ್ಳಿ ನೋಡಿ ಇಲ್ಲಿ ಬಟ್ಟೆ ಸಾಕಾಗತ್ತೆ ಈಗ ಇದೇ ಶೇಪ್ನಲ್ಲೇ ಕಟ್ ಮಾಡ್ಕೊಬಿಡಿ ಹುಕ್ಸ್ ಹೊಲಿಲಿಕ್ಕೆ ಫಸ್ಟ್ ಕಟ್ ಮಾಡೋಣ ಒಂದೂವರೆ ಇಂಚ್ ಆಗ್ಲದ ಹುಕ್ಸಿನ ಪಟ್ಟಿ ಬೇಕಾಗತ್ತೆ ಅದಕ್ಕೆ ಉದ್ದ ಇದು ಜಾಸ್ತಿನೇ ಆಗತ್ತೆ ಆಮೇಲೆ ಹೊಲಿದ ಹೊಲಿಯುವಾಗ ಅದನ್ನ ಕಟ್ ಮಾಡ್ಕೊಳ್ಬೋದು ಈ ರೀತಿ ಎರಡು ಮಾರ್ಕನ್ನು ಮಾಡಿ ಟೇಪು ಅಥವಾ ಸ್ಕೇಲಿನ ಸಹಾಯದಿಂದ ಒಂದು ಸ್ಟ್ರೇಟಾದ ಗೆರೆಯ ಹೇಳ್ಕೊಬಿಡಿ ಇದೇ ಪಟ್ಟಿನಲ್ಲೇ ಕಾಜಿನ ಪಟ್ಟಿನೂ ಕೂಡ ಕಟ್ ಮಾಡ್ಬೋದಾಗತ್ತೆ ಕಾಜಿನ ಪಟ್ಟಿಗೆ ಮೂರು ಇಂಚ್ ಆಗಲ ಬೇಕಾಗತ್ತೆ ಅಂದರೆ ಈ ರೀತಿ ಮಡಚಿ ಹೊಲಿತೀವಿ ಇಲ್ಲಿಂದ ಪುನಃ ಇನ್ನೊಮ್ಮೆ ಮೂರು ಇಂಚಿಗೆ ಮಾರ್ಕ್ ಮಾಡ್ತೀನಿ ಇನ್ನು ಕೊರಳು ಪಟ್ಟಿ ಒಂದು ಈಗ ಕೊರಳು ಪಟ್ಟಿನ ಕಟ್ ಮಾಡೋಣ ಎಕ್ಸ್ಟ್ರಾ ಇರತ್ತಲ್ವ ಆದಷ್ಟು ಜಾಸ್ತಿ ಇರೋ ಬಟ್ಟೆನ ತೆಗೆದುಕೊಳ್ಳಿ ಕೊರಳು ಪಟ್ಟಿನ ಆಗಿ ಕಟ್ ಮಾಡಬೇಕಾಗತ್ತೆ ನಿಮಗೆ ಕ್ರಾಸ್ ಆಗಿ ಅಂದರೆ ಕ್ರಾಸ್ ಪೀಸ್ನಲ್ಲಿ ಕ್ರಾಸ್ ಪೀಸು ಸ್ಟ್ರೇಟ್ ಪೀಸು ಹೇಳ್ತೀನಿ ನೋಡಿ ಈ ರೀತಿ ಬಟ್ಟೆನ ಇಟ್ಕೊಂಡಾಗ ಎರಡು ಬೆರಳು ತಗೊಂಡು ಹೀಗೆ ಎಳೀರಿ ಏನೂ ಆಗೋಲ್ಲ ಈ ರೀತಿ ಹೇಳಿದಾಗ ಅದೇ ನಾನು ಹೀಗೆ ಕ್ರಾಸ್ ಆಗಿ ನೋಡಿ ಈ ರೀತಿ ನೆರಿಗೆ ಬರುತ್ತೆ ಅಥವಾ ಹೀಗೆ ಹೀಗೆ ಆಗಿ ಹೇಳಿದಾಗ ಈ ರೀತಿ ಬರುತ್ತೆ ಅಂದರೆ ಕ್ರಾಸ್ ಆದ ರೀತಿ ಪಟ್ಟಿ ತೆಗೆದುಕೊಂಡ್ರೆ ನೀಟಾಗಿ ಸುಂದರವಾಗಿ ಬರುತ್ತೆ ಒಂದು ಮೊದಲು ಕ್ರಾಸ್ ಗೆರೆನ ಎಳೆದುಕೊಳ್ತಾ ಇದ್ದೀನಿ ಇದು ಪ್ರ್ಯಾಕ್ಟೀಸ್ ಆದಮೇಲೆ ನೀವು ಅಂದಾಜಿಗೆ ಒಂದೂವರೆ ಇಂಚ್ ಆಗಲಿಕ್ಕೆ ಕಟ್ ಮಾಡ್ಕೊಳ್ಬೋದು ಬಿಗ್ನರ್ಸ್ ಇದ್ದಾಗ ಅಲ್ಲಲ್ಲಲ್ಲಿ ಹೀಗೆ ಒಂದೂವರೆ ಇಂಚು ಮಾರ್ಕ್ ಮಾಡಿಕೊಳ್ಳಿ ನಿಮಗೆ ಪ್ರಾಕ್ಟೀಸ್ ಆದಮೇಲೆ ಅಂದಾಜು ಒಂದರಿಂದ ಒಂದು ಕಾಲು ಇಂಚ್ ಆಗಲಿಕ್ಕೆ ಅಂದಾಜಿಗೆ ಪಟ್ಟಿನ ಕಟ್ ಮಾಡ್ಕೊಳ್ಬೋದು ಬಿಗಿನರ್ಸ್ ಇದ್ದಾಗ ಒಂದು ನಾಲ್ಕು ಬ್ಲೌಸ್ ಹೊಲಿಯಲ್ಲಿವರೆಗೆ ಹೀಗೆ ಒಂದು ಕಾಲು ಇಂಚಿಗೆ ಅಲ್ಲಲ್ಲಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಕೇಲ್ ಅಥವಾ ಟೇಪಿಂದ ಒಂದು ಗೆರೆನ ಎಳ್ಕೊಬಿಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂಭಾಗ ಮುಂಭಾಗ ಆಸ್ಪಟ್ಟಿ ಯೋ ಅಂದರೆ ಯೋಗ ಪಟ್ಟಿ ಮತ್ತೆ ಕಾಜು ಮತ್ತು ಗುಂಡಿಯ ಪಟ್ಟಿ ಅದೇ ರೀತಿ ಕೊರಳು ಪಟ್ಟಿ ಇದಿಷ್ಟನ್ನು ಮಾರ್ಕ್ ಮಾಡಿ ಕಟ್ ಮಾಡೋ ಸುಲಭವಾದ ವಿಧಾನನ ತೋರಿಸಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋಳನ್ನು ಕಟ್ ಮಾಡೋದು ಮತ್ತೆ ಹಿಂಭಾಗ ಮತ್ತು ಮುಂಭಾಗಕ್ಕೆ ಟಕ್ಸನ್ ಮಾರ್ಕ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಇದೆಯಲ್ವಾ ಅದನ್ನು ಪ್ರೆಸ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನೀವು ಕೊಡೋ ಈ ಲೈಕ್ಸ್ ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು